ಕಮಿಷನ್ ಆರೋಪ ಏನಿದೆ ಅದು ಬಹಳಷ್ಟು ಈಗ ಒಂದ ಕಡೆ ಗುತ್ತಿಗೆದಾರರು ಇದು ಮಾಡ್ತಾ ಇದ್ದಾರೆ ಇದನ್ನ ಕಾಂಗ್ರೆಸ್ ಯಾವ ರೀತಿ ತೆಗೆದುಕೊಂಡು ಹೋಗುತ್ತೆ ಅಂತ ಈ ಹೋರಾಟವನ್ನು ಇಲ್ಲ ಹಿಂದೆ ನಮ್ಮ ಸರ್ಕಾರ ಇದ್ದಾಗ ಮೋದಿ ಅವರು 10% ಅಂತ ತಮ್ಮ ಚುನಾವಣೆ ಭಾಷೆಯಲ್ಲಿ ಹೇಳಿದ್ರು ಅವರು ಬಹುಶಃ 30% ಏರಿಕೆ ಅವರು ಕಾಣ್ತಾ ಇಲ್ಲ ತಮ್ಮ ಸರ್ಕಾರ ಮಾಡ್ತಾ ಇದೆ ಸೋ ಇದನ್ನ ಮುಂಚಿನೇ ಅವರು ಜಾಗೃತಿ ವಹಿಸಿದ್ರೆ ಇವತ್ತು ಸಂತೋಷ ಅವರ ಉಳಿಸ್ಕೋಬಹುದಿತ್ತು ಯಾಕಂದ್ರೆ ಅವರು 2-3 ತಿಂಗಳಿಂದನೇ ಪತ್ರ ಬರೆದಿದ್ದಾರೆ ವಾಟ್ಸಪ್ ಅಲ್ಲಿ ಅವರು ವಿಡಿಯೋ ಮಾಡಿ ಮೆಸೇಜ್ ಕೊಡ್ತಾ ಇದ್ದಾರೆ ಅಂತ ಸರ್ಕಾರ ಬೋತ್ ಸೆಂಟ್ರಲ್ ಮತ್ತು ಸ್ಟೇಟ್ ಅವರು ಯಾರು ಗಂಭೀರವಾಗಿ ಪರಿಗಣಿಸಿ ಇರೋರಿಂದ ಇವತ್ತು ಅವರ ಸಾವಾಗಿದೆ ಈಗ ರಾಜ್ಯಾಧ್ಯಕ್ಷರು ಬಿಜೆಪಿ ರಾಜ್ಯಾಧ್ಯಕ್ಷರು ಹೇಳ್ತಾ ಇದ್ದಾರೆ ಇದೊಂದು ಸಣ್ಣ ವಿಚಾರವನ್ನ ಕಾಂಗ್ರೆಸ್ ದೊಡ್ಡ ಮಟ್ಟದಲ್ಲಿ ಇದು ಮಾಡ್ತಾ ಇದೆ ಅಂತ ಹೇಳಿ ಇನ್ನೊಂದು ಕಡೆ ಏನಂತಂದ್ರೆ ಈ ಕಾಂಗ್ರೆಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೇರೆ ಬೇರೆ ವಿಚಾರಗಳನ್ನ ಹೇಳ್ತಾ ಇದ್ದಾರೆ ಬಿಜೆಪಿ ನಾಯಕರು ಅದಕ್ಕೆ ತಾವು ಇಲ್ಲ ಬೇರೆ ವಿಚಾರಕ್ಕೆ ಸಂಬಂಧ ಇಲ್ಲ ಈ ವಿಚಾರಕ್ಕೆ ಅಷ್ಟೇ ನಾವು ಇವತ್ತು ಹೇಳಬೇಕಾಗಿದೆ ಬೇರೆ ಸಾಕಷ್ಟು ಇರಬಹುದು ಅದಕ್ಕೂ ಸಮವಾಗಿ ಆತ್ಮಹತ್ಯೆ ಮಾಡಿದ್ರೆ ಹೊಡೆದಾಡಿದ್ರೆ ಬಿಡಿದ್ರೆ ಬೇರೆ ಇದು ಒಂದು ಸರ್ಕಾರ ಸರ್ಕಾರದ ಮೇಲೆ ಆರೋಪ ಮಾಡಿದ್ದಾರೆ 40% ಕಮಿಷನ್ ಕೊಡದೇ ಹೋದ್ರೆ ನಿಮ್ಮ ಕೆಲಸಕ್ಕೆ ನಾವು ಮಂಜೂರಾತಿ ಕೊಡೋಲ್ಲ ಅಂತ ಇದು ಬಹಳ ಗಂಭೀರವಾದಂತ ವಿಷಯ ತನಿಖೆ ಆಗಲಿ ತನಿಖೆ ನಡೀತಾ ಇದೆ ವರದಿ ಬಂದ ನಂತರ ತಪ್ಪಿತಸ್ಥರು ಇದ್ದರೆ ಕ್ರಮ ಕೈಗೊಳ್ಳುತ್ತೇವೆ ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ ಒಂದ ಕಡೆ ಎಫ್ಐಆರ್ ಆಗಿದೆ ಮತ್ತೊಂದು ಕಡೆ ತನಿಖೆ ವಿಚಾರವನ್ನ ಹೇಳ್ತಾ ಇದೆ ಬಿಜೆಪಿ ನೋಡಿ ನಾವು ಕೂಡ ಕೆಜಿ ಜಾರ್ಜ್ ಅವರು ಅವರ ಮೇಲೆ ತನಿಖೆ ಆಯಿತು ಎಫ್ಐಆರ್ ಆದ ತಕ್ಷಣ ಅವರು ರಾಜೀನಾಮೆ ಕೊಟ್ಟರು ಎಫ್ಐಆರ್ ಆದ ಒಂದು ಗಂಟೆಯಲ್ಲಿ ರಾಜೀನಾಮೆ ಕೊಟ್ಟಿದ್ರು ಅವರು ಅವ್ರ ತನಿಖೆ ಆಗೋವರೆಗೆ ಹೊರಗಡೆ ಇದ್ರು ಅವರು ಇದು ತನಿಖೆ ಆಗಲಿ ಸಂಪೂರ್ಣವಾಗಿ ಇದಿಷ್ಟು ಸತೀಶ್ ಜಾರಕಿಹೊಳಿ ಅವರ ಮಾತು ಕ್ಯಾಮೆರಾಮನ್ ಪ್ರಕಾಶ್ ಜೊತೆ ಶ್ರೀಕಾಂತ್ ಕುಕ್ಕಡಿ ನ್ಯೂಸ್ ಫಸ್ಟ್ ಬೆಳಗಾವಿ ನ್ಯೂಸ್ ಫಸ್ಟ್ ಪ್ರತಿಕ್ಷಣ